ದಯವಿಟ್ಟು ಶಾಂತರಾಗ್ರಿ. ಬರೇ ನಗಸೋದ್ರಿಂದ ಯಾಕೆ ಪಾಕಿರ ಮನರಂಜನೆ ಆಗ್ತೈತಿ ಕರೆ? ಒಂದಿಟ್ಟು ಒಂದು ಲಕ್ಷ ಕೊಟ್ಟ ಮಾತು ಕೇಳ್ರಿ. ಯಾಕೆ ಪಾಕಿರ ಹೆಣ್ಮಕ್ಕಳಿಗೆ ಒಂದು ಮಾತು ಏನಪ್ಪ ಅಂತ ಕೇಳಿದ್ರ ಏನ್ರಿ? ದಯವಿಟ್ಟು ಮದುವೆ ಆಗಿ ಒತ್ತು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗಂತೆ ಗಂಡನ ಮನೆ ಹೋಗಿರ್ತೀರ ನೋಡ್ರಿ. ಇವತ್ತ ಗಂಡ ಕೊಟ್ಟರೆ ಇರ್ಲಿ ಕೊಂಟರೆ ಇರ್ಲಿ ಹುಳುಕರೆ ಇರ್ಲಿ ಹುತ್ತರೆ ಇರ್ಲಿ ಕೊಟ್ಟರೆ ಇರ್ಲಿ ದಯವಿಟ್ಟು ಗಂಡನೇ ಪರಮಾತ್ಮ, ಗಂಡನೇ ನನ್ನ ಮನಸ್ಸಿನ ದೇವ ತಿಳ್ಕೊಂಡು ಇವತ್ತು ಸಾತ್ರು ಗಂಡನ ಮಡಿಲಾಗ ಸಾಯಿರ್ಕರೆ. ದಯವಿಟ್ಟು ತವರ ಮನೆಗೆ ಬರಬೇಡ್ರತ್ತೆ, ಕೈ ಮುಗಿದು ಕೇಳ್ಕೊಳ್ಳಿ. ಯಾಕೆ ಈ ಮಾತು ಹೇಳೋದಪ್ಪ ಅಂತ ಕೇಳಿದ್ರ ಬಸಣ್ಣ, ಇವತ್ತು ಅಕಸ್ಮಾತ್ ನೀವು ಗಂಡನ ಮನೆಯಿಂದ ಜಗಳಾಡಿ ತವರ ಮನೆಗೆ ಬಂದ್ರಿಪ್ಪ ಅಂತ ಕೇಳಿದ್ರ ದಯವಿಟ್ಟು ನಿಮ್ಗೆ ತವರ ಮನೆಗೆ ಉಳಗಾಲ ಇಲ್ಲ, ತವರ ಮನೆಯೊಳಗೆ ನಿಮ್ಗೆ ಯಾವತ್ತಿಗೂ ಸುಖ ಸಿಗಂಗಿಲ್ಲ. ಇವತ್ತು ತವರ ಮನೆಯಾಗ ನಿಮ್ಮ ತಾಯಿ ತಂದೆ ಆಗ್ಲಿ ಅಣ್ಣತಮ್ಮರಾಗ್ಲಿ ನಿಮಗೆ ಬಂಗಾರ ತಾಟನಾಗ ಊಟಕ್ಕೆ ಹಾಕತ್ತಿರ್ಬೋದಕ್ಕರೆ ಗಂಡನ ಬಾಜು ಕುತ್ತ ಕಟ್ಟಕ ರೊಟ್ಟಿ ತಿನ್ನುವಂತ ಕಿಮ್ಮತ್ತ ತವರು ಮನೆಯೊಳಗೆ ಸಿಗಂಗಿಲ್ಲ. ಅದಕ್ಕೆ ದಯವಿಟ್ಟು ಗಂಡನ ಮನೆ ಬಿಟ್ಟು ಬರಬೇಡ್ರತ್ತೆ, ಕೈ ಮುಗಿದಕ್ಕೆ. ಇನ್ನೊಂದು ಮಾತು ಹೇಳೋದೈತಿ ನಮ್ಮ ಅತ್ತಂಗಿಯರಿಗೆ ಆಗ್ಲಿ ನನ್ನ ತಾಯಿ ಬಳಗಕ್ಕಾಗ್ಲಿ ಗ್ರಾಮ ಅಂದ್ರೆ ಐವತ್ತು ಮುತ್ತು ರಕ್ಷತಗಾಗ್ಲಿ ಕುರುಗೊಟ್ಟ ನಸರಿನಾಗ್ಲಿ ತವರು ಮನೆ ಇದ್ದಂಗೆ. ಇವತ್ತು ಮುತ್ತು ರಕ್ಷತರಾಗ್ಲಿ ಕುರುಗೊಟ್ಟ ನಸರಿನಾಗ್ಲಿ ಎಟ್ಟು ನಾಳ ಗ್ರಾಮ ಅಂದ್ರೆ ತವರು ಮನೆ ಇದ್ದಂಗೆ. ತವರು ಮನೆ ಇದ್ದಂಗ ಗಂಡನ ಮನೆ ಇದ್ದಂಗ ಹಂಗತ್ತೆ. ನೀವು ಎಲ್ಲೇನೋ ರಾತ್ರಿ ಕರ್ಕೊಂಡು ಕೂಡಿಸಿ ಮನೆಗೆ ಸಿಗುತ್ತೆ. ಇದಕ್ಕೊಂದು ಮಾತು ನಮ್ಮ ನಸರಿನ ತಕರಾರು ತೆಗಿತಾಳ ಬಸ್ತಾನ. ಏನ್ ತೆಗಿತಾರಿಪ್ಪ ತಂಗಿ ಅವರು? ಇವತ್ತ ನಂದು ಮದುವೆ ಆಗೈತಿ, ನನಗ ಗಂಡದನ, ನನಗ ಗಂಡನ ಮನೆ ಐತಿ. ನಿನ್ನ ಮದುವೆ ಆಗಿಲ್ಲ, ನಿಂದ ಯಾವ್ದ ಗಂಡನ ಮನೆ ಇತ್ತೇಳಿ ಹಿಂಗ ಅಟ್ಟುಕೊಂದು ತಿಂಡು ಮಾತಾಡಿ ಸಣ್ಣಕ್ಕಿದೇವ. ಅದಕ್ಕ ಇರ್ಲಿ, ಅವ್ರು ಕೇಳ್ತಾರ, ಕೇಳಿದ ಮೂಲಕ ಮುಂದೆ ಏನು ಉತ್ತರ ಕೊಡ್ಬೇಕು ಅನ್ನೋದು ಕೊಡುನು. ಇವತ್ತು ತವರು ಮನೆಗೆ ನಾನು ಬಂದಿನಪ್ಪ ಅಂತ ಕೇಳಿದ್ರ ಬಸಣ್ಣ ಏನ್ ಮಾಡ್ಬೇಕತ್ರಿ? ಹೆಣ್ಮಕ್ಕಳಿಗೆ ಒಂದ್ ಆಸೆ ಇರ್ತದ, ತವರು ಮನೆ ಒಳಗ ಮೊದಲು ಬಂಗಾರ ಬೆಳಿ ಇರ್ಲಿಕ್ಕ ಬಿಡ್ಲಿಕ್ಕರೆ ಮೊದಲು ತವರು ಮನೆ ಒಳಗ ನನ್ನ ತಾಯಿ ತಂದೆ ಅಂತವ್ರು ಇರ್ಬೇಕು. ಹೆಣ್ಮಕ್ಕಳ ಕಳ್ಳ ಮೊದಲಿಗೆ ತಾಯಿ ಮೇಲೆ ಹರಿತದ. ಅಕಸ್ಮಾತ್ ತಾಯಿ ಇರ್ಲಿಕ್ಕಂದ್ರೆ ಹೆಂಗ ಅಕ್ಕದಪ್ಪ ಅಂತ ಕೇಳಿದ್ರು. ದೇವರು ಇಲ್ಲದ ಗರ್ಭ ಗುಡಿ ಇತ್ತಂಗ ಅಕ್ಕದ ಬಸಣ್ಣ. ಅದಕ್ಕ ತಾಯಿ ಇರ್ಲಿಕ್ಕಂದ್ರೆ ಹೆಣ್ಮಕ್ಳಿಗೆ ಹೆಂಗ ಅಕ್ಕದಪ್ಪ ಅಂತ ಕೇಳಿದ್ರು. ಹೆಂಗ ಅಕ್ಕದ್ರಿ? ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ, ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ. ತಾಯಿ ತೀರಿದ ಮ್ಯಾಗ ನಂಬದ ಅಲ್ಲಿ ಏನಿಲ್ಲೋ ಅಧಿಕಾರ, ಏನಿಲ್ಲೋ ಅಧಿಕಾರ. ಈ ಮಾತು ಯಾರಿಗೆ ಇದನ್ನ ಅಕ್ಕದ್ರಿಪ್ಪ? ಈ ಮಾತು ಒಬ್ಬೊಬ್ಬರಿಗೆ ಅರ್ಥ ಅಕ್ಕದ, ಒಬ್ಬೊಬ್ಬರಿಗೆ ಅರ್ಥ ಆಗಂಗಿಲ್ಲ. ಇದು ಯಾರಿಗೆ ಹೋಗಿ ಅರ್ಥ ಅಕ್ಕದ್ರಿಪ್ಪ? ಈ ಮಾತು ಯಾರ ಮನಸ್ಸಿಗೆ ಅರ್ಥ ಅಕ್ಕದಪ್ಪ ಅಂತ ಕೇಳಿದ್ರ ಒಬ್ಬಕ್ಕೆ ಹೆಣ್ಣು ಮಗಳು ಸಣ್ಣಾಗಿರ್ತಾಗ ತಾಯಿನ ಕಳ್ಕೊಂಡು ಪರದೇಶಿಯಾಗಿ ಬೆಳೆದಿರ್ತಾರ ನೋಡ್ರಿ, ಆ ಹೆಣ್ಣು ಮಗಳ ಮನಸ್ಸಿಗೆ ಈ ಮಾತು ಅರ್ಥ ಅಕ್ಕದ. ಆ ಹೆಣ್ಣು ಮಗಳ ಮುಂದೆ ದೊಡ್ಡಕ್ಕೆ ಆದ್ಮ್ಯಾಗ ಗಂಡನ ಮನೆಗೆ ಹೋದ ಕಾಲಕ್ಕ ಅಲ್ಲೂ ಕೂಡ ಗಂಡನ ಪ್ರೀತಿ ಎಲ್ಲ ಅತ್ತಿ ಮಾವರ ಆಸರೆಲ್ಲ ತಿಳ್ಕೊಂಡು ತವ್ರ ಮನೆಗೆ ನಮ್ಮ ಅಣ್ಣಿರ್ತಾನ ನಂದು ಅನುತನು ಕೇಳ್ತಾನ ಅನ್ನೋ ಒಂದು ಆಸೆ ಇಟ್ಟುಕೊಂಡು ಹೆಣ್ಮಗಳು ತವ್ರ ಮನೆ ಬಾಗಿಲಿಗೆ ಬಂದು ನಿಂತ ಕಾಲಕ್ಕ ಆ ತಾಯಿ ಕಳ್ಕೊಂಡಂತ ಪರದೇಶಿ ಕಳ್ ಹಾಡುತ್ತದ. ಏನಂತ ಹಾಡುತ್ತದ? ಮರತೋದೆಯ ಮಾತು ತಪ್ಪದಿ ನೀ ನನ್ನ ಬಳಸಿ ಕಣ್ಣೀರ ಕರಸಿ
तवर मन बगल अकस्मात मन मरगत अकस्मा।